ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ಈಗಾಗಲೇ ನಾವು ಅಭ್ಯಾಸ 1.2 ಆರನೇ ತರಗತಿ ಗಣಿತ ವಿಷಯದಲ್ಲಿ ಲೆಕ್ಕಗಳನ್ನ ಬಿಡಿಸ್ತಾ ಇದ್ವಿ. 9 ಲೆಕ್ಕಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಇವತ್ತು ನಾವು 10, 11, 12 ಈ ಮೂರು ಪ್ರಾಬ್ಲಮ್ಸ್ ಗಳನ್ನ ಏನ್ ಮಾಡೋಣ, ಇವತ್ತು ತಿಳಿದುಕೊಳ್ಳೋಣ. ಯಾರು ಆ ವಿಡಿಯೋಗಳನ್ನ ನೋಡಿರೋದಿಲ್ಲೋ ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ನೋಡಿ, ಯಾಕಂದ್ರೆ ಕಂಟಿನ್ಯೂ ಆಗಿರ್ತಕ್ಕಂಥ ಪಾರ್ಟ್ ಇದು. ನೋಡಿ, ಹಾಗಾದ್ರೆ 10ನೇ ಪ್ರಾಬ್ಲಮ್ ಏನಿದೆ ಅಂತ ನೋಡಿ. ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 4 kg 500 g ತೂಕದ ಔಷಧಿಗಳನ್ನು ಇಡಲಾಗಿದೆ. 800 kg ಹೆಚ್ಚಿನ ಭಾರವನ್ನು ಹೊರಲಾಗದ ಒಂದು ವ್ಯಾನ್ನಲ್ಲಿ ಅಂತ ಎಷ್ಟು ಪೆಟ್ಟಿಗೆಗಳನ್ನು ಹೇರಬಹುದು ಅಂತ ಹೇಳಿದ್ದಾರೆ. ನೋಡಿ ಏನ್ ಕೊಟ್ಟಿದ್ದಾರೆ, ಅದನ್ನ ಸ್ವಲ್ಪ ಬರ್ಕೋಬೇಕು ನಾವು. ಹೌದಾ, ಒಂದು ಪೆಟ್ಟಿಗೆಯಲ್ಲಿನ ಔಷಧಿಯ ತೂಕ, ಒಂದು ಪೆಟ್ಟಿಗೆಯಲ್ಲಿ ಏನ್ ಹಾಕ್ಬೇಕಾಗಿತ್ತಲ್ಲ, ಒಂದ್ ಪ್ಯಾಕ್ ಔಷಧಿ ತೂಕ 4 kg 500 g ಇದೆ. ಇಂಥವು ಒಂದು ವ್ಯಾನ್ ದೊಳಗೆ ಎಷ್ಟು ಹಿಡಿತದೆ ಅಂದ್ರೆ 800 kg ಅಷ್ಟು ಹಿಡಿತದೆ. ಒಂದ್ ಬಾಕ್ಸ್ ಎಷ್ಟಿದೆ? 4 kg 500 g ಇದೆ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? ಒಂದೇ ಅಳತೆಯ ಮಾನವನ್ನಾಗಿ ಏನ್ ಮಾಡ್ಬೇಕು ಮಕ್ಕಳೇ? ಪರಿವರ್ತಿಸ್ಕೋಬೇಕು. 1 kg ಎಷ್ಟು ಗ್ರಾಮ ಗೊತ್ತಿದೆ ಅಲ್ಲ ನಿಮ್ಗೆ? 1 kg ಈಸ್ ಈಕ್ವಲ್ ಟು 1000 g. ಹಾಗಾದ್ರೆ ಇದು ಎಷ್ಟಾಗುತ್ತೆ ನೋಡಿ, ಈಗ 4 kg 500 g ಅಂದ್ರೆ ಎಷ್ಟಾಯ್ತಿದು? 4500 g. ಒಂದು ಡಬ್ಬಿ ಔಷಧಿಯ ಒಂದು ತೂಕ ಇದು. ಆ ವ್ಯಾಣ್ ಎಷ್ಟು ಹಿಡಿತದ? 800 kg ಹಿಡಿತದ. 800 kg ಅಂದ್ರೆ ಇದನ್ನು ಟೋಟಲ್ ಗ್ರಾಮವಾಗಿ ಪರಿವರ್ತನೆ ಮಾಡ್ಕೋಬೇಕಲ್ಲ. ಈಗ ಇದು ಫಸ್ಟ್ ಇದು. ಹಾಗಾದ್ರೆ 800 ಏನ್ ಮಾಡೋಣ, ಈಗ 800 × 1000 ನೋಡಿ ಎಷ್ಟಾಗುತ್ತೆ. 1, 2, 3, 4, 5, 0 ಅಂದ್ರೆ 800,000 g. ಆ ಒಂದು ವ್ಯಾನ್ ನಲ್ಲಿ ಎಷ್ಟು ಹಿಡಿತದ? 800,000 g ಹಿಡಿತದ. ಒಂದು ಡಬ್ಬಿ 4500 g ಇದೆ. ಅವರು ಕೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಎಷ್ಟು ಪೆಟ್ಟಿಗೆಗಳು ಹಿಡಿತಾವ ಅಂತ ಕೇಳಿದ್ದಾರೆ. ಹೌದಾ, ಒಂದು ಪೆಟ್ಟಿಗೆ ಒಳಗೆ 4500 g ಇರುತ್ತೆ ಅಂತ, ಎಷ್ಟು ಪೆಟ್ಟಿಗೆಗಳು ಹಿಡಿಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ದಾರೆ. ಈಗ ಈಗೇನ್ ಮಾಡ್ಬೇಕು? ಭಾಗಿಸ್ಬೇಕು. ಹೌದಾ, ನಾನು ಡೈರೆಕ್ಟ್ ಆಗಿ ಕಡಿತ ಹೊಡೆದು ಬಿಡ್ತೇನೆ ನೋಡಿ, ಈಗ ನಿಮ್ಗೆ ಗೊತ್ತಾಗ್ತದ. ಎಂಟು ಲಕ್ಷ ಆಗ್ಬೇಕಿದು. ಹೌದಾ, ನೆಕ್ಸ್ಟ್ ಒಂದು ಇದರಲ್ಲಿ ಎಷ್ಟಿರುತ್ತೆ? 4500 g ನೋಡಿ ಈಗ. ಎರಡು ಸೊನ್ನೆ ಹೋಯ್ತು, ಐದರಲ್ಲೇ ಹೋಗುತ್ತೆ. ನಿಮ್ಗೆ ಬಾಜಿತೆ ನಿಯಮಗಳು ಕೂಡ ಗೊತ್ತಿರಲಿ, ಬಿಡಿ ಸ್ಥಾನವನ್ನು ನೋಡ್ಬಿಟ್ರೆ ಇದು ಐದರಲ್ಲೇ ಹೋಗುತ್ತೆ ಅಂತ ಗೊತ್ತಾಗ್ತದೆ. 5×9=45 ನೋಡಿ, 5×1=5. ಹೌದಾ, 3 ಉಳಿತು. 5×6=30. 0, 0 ಅಂದ್ರೆ ಇಲ್ಲಿ ನೋಡಿ, ಇನ್ನೊಂದ್ಸರಿ ಬರೆಯೋಣ. 1600 × 9 ಹೌದಾ. ಈಗ ಇನ್ನೊಂದ್ಸರಿ ಕಡ್ತಾ ಹೋಗೋಣ. 9×1=9 16 ಇದೆ, 9×1=9 ಹೊಡೆದಿದ್ದೀವಿ. ಎಷ್ಟು ಉಳಿಯುತ್ತೆ? 16×9 ಹೋಗ್ಬೇಕಲ್ಲ, 7 ಉಳಿತು. ಹೌದಲ್ಲ, 70 ಆಯ್ತು. 9×7=63 ಮತ್ತೆ 7 ಉಳಿತು. 9×7=63 ಮತ್ತೆ ಏನಾಗುತ್ತೆ? 7 ಉಳಿಯುತ್ತೆ, ಸಾಕು. ಅದಕ್ಕಿಂತ ಚಿಕ್ಕ ಸಂಖ್ಯೆ ಬಂದ್ಬಿಡುತ್ತಲ್ಲ, ಸಾಕು. ಹಾಗಾದ್ರೆ ಎಷ್ಟಾಯ್ತಿದು? 1177. ಹೌದಾ, 1177 ಏನು ಅಂತಂದ್ರ ಪೆಟ್ಟಿಗೆಗಳನ್ನ ನಾವು ಏನ್ ಮಾಡಬಹುದು, ಆ ಒಂದು ವ್ಯಾನದಲ್ಲಿ ಇಡಬಹುದು. ಅರ್ಥ ಆಯ್ತಲ್ಲ, ಪೆಟ್ಟಿಗೆಗಳು ಏನ್ ಕೇಳಿದರೆ ಅದನ್ನ ಬರಿಬಹುದು. ಎಷ್ಟು ಪೆಟ್ಟಿಗೆಗಳನ್ನ ಇಡಬಹುದು ಅಂದ್ರೆ 177 ಪೆಟ್ಟಿಗೆಗಳನ್ನ ನಾವೇನ್ ಮಾಡಬಹುದು ಅಲ್ಲಿ ಗಾಡಿಯಲ್ಲಿ ಇಡಬಹುದು. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ 11ನೇ ಪ್ರಾಬ್ಲಮ್ ನೋಡಿ ಏನಿದೆ. 11ನೇ ಪ್ರಾಬ್ಲಮ್ ಓದೋಣ ನೋಡಿ. ಒಬ್ಬಳು ವಿದ್ಯಾರ್ಥಿಯು ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರ 1 km 875 m ಇದೆ. ಪ್ರತಿದಿನ ಅವಳು ಕಾಲ್ನಡಿಗೆಯಿಂದಲೇ ಹೋಗಿ ಬರುತ್ತಾಳೆ. 6 ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ, ನೀವು ಕೂಡ ಸ್ಕೂಲ್ಗೆ ಹೋಗ್ತಿರ್ತೀರಿ, ನಿಮ್ ಮನೆಯಿಂದ ಶಾಲೆ ಎಷ್ಟು ದೂರ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಹಾಗೆ ಒಬ್ಬ ವಿದ್ಯಾರ್ಥಿನೂ ನೀವು ಕೂಡ ನಡ್ಕೊಂತ ಹೋಗ್ತಾಳೆ. ಎಷ್ಟಿದೆ ಅಂತಂದ್ರೆ 1 km 875 m ಇದೆ. ಒಂದ್ ಸೈಡ್ ಅದನ್ನ ತಿಳ್ಕೊಬೇಕು ನಾವು.
ಮತ್ತೆ ವಾಪಸ್ ಬರ್ಬೇಕಾದ್ರೂ ಅಷ್ಟೇ ನಡಿಬೇಕು. ಹೀಗೆ ಆರು ದಿನ ಆಕೆ ಎಷ್ಟು ನಡೀತಾಳ ಅಂತ ಕೇಳಿದ್ದಾರೆ ನೋಡಿ, ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಹೇಳಿ. ಆರು ದಿನಗಳಲ್ಲಿ ಅವಳು ಕ್ರಮಿಸಿದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ನಾವಿಲ್ಲಿ ಏನ್ ಮಾಡ್ಬೇಕು, ಈಗ ಮೀಟರ್ ಇದೆ ಅಂದ್ರೆ ಇದನ್ನು ಕೂಡ ಏನ್ ಮಾಡ್ಬೇಕು, ಮೀಟರ್ಗೆ ಪರಿವರ್ತನೆಯನ್ನ ಮಾಡ್ಕೋಬೇಕು. ಒಂದು ಮೀಟರ್, ಒಂದು ಕಿಲೋಮೀಟರ್, ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್, ಇದನ್ನ ನಾವು ಮೊದಲು ಫಸ್ಟ್ ಬರ್ಕೋಬೇಕು, ಗೊತ್ತಿರ್ಬೇಕು. ಹಾಗಾದ್ರೆ ಇದು ಎಷ್ಟಾಗುತ್ತೆ, ಒಂದು ಕಿಲೋಮೀಟರ್ ಮತ್ತೆ 875 ಅಂದ್ರೆ 1875 ಮೀಟರ್ ನಡೀತಾಳಾಕಿ ಒಂದ್ ಸೈಡ್. ಹೌದಾ, ಮನೆಯಿಂದ ಶಾಲೆಗೆ ಹೋದ್ಲು ಇಷ್ಟು ಮೀಟರ್, ಮತ್ತೆ ಶಾಲೆ ಬಿಟ್ಟ ತಕ್ಷಣ ಮತ್ತೆ ಮನೆಗೆ ಹೋಗ್ಬೇಕಲ್ಲ, ಇದನ್ನ ಕೂಡಿಸ್ಬಿಡೋದು ಅಂದ್ರೆ ಒಂದ್ ದಿನದ ತರ ನಮ್ಗೆ ಸಿಗುತ್ತೆ. 5, 5, 10, 7, 14, 15, 16, 17, 3 ಒಂದ್ ದಿನ ನಡೆದಿರ್ತಕ್ಕಂಥದ್ದು ಅವಳಕ್ಕೆ. ಹೌದಾ, ಪ್ಲಸ್ ಮಾಡ್ಬೇಕಿದ್ದೇನ, 3,750 ಮೀಟರ್ ನಡೀತಾಳಕ್ಕೆ ಇವಾಗ ಒಂದ್ ದಿನ. ಹಾಗಾದ್ರೆ ಅವಳು ಆರು ದಿನ ಎಷ್ಟು ನಡೆದ್ಲು ಅಂತ ನಾವೇನ್ ಮಾಡ್ಬೇಕು, ಇಲ್ಲಿ ಕಂಡುಹಿಡಿಬೇಕು. ಆರು ದಿನ ಎಷ್ಟು ನಡೆದ್ಲು ಅಂತ ಹೇಳಿ ಇದನ್ನ ಇಂಟು ಮಾಡ್ಬಿಡೋದು. ಆರು ದಿನ ಅಂದ್ರೆ 3,750 × 6, 5, 6, 30 ನೋಡಿ, 6, 42, 45, 20, 6, 3, 18, 22. ಹೌದಾ, ಇದು ಏನು ಮೀಟರ್ ಒಳಗಿದೆ, ಇದನ್ನ ನಾವು ಗಮನಿಸಬೇಕು ಮೊದಲು. 22,500 ಮೀಟರ್ ಇದೆ. ಹಾಗಾದ್ರೆ ಇದು ಕಿಲೋಮೀಟರ್ ಅಂದ್ರೆ 22 kilometers, 500 meters. ಅವಳು ಆರು ದಿನದಲ್ಲಿ ನಡೆದಿರ್ತಕ್ಕಂತ ಒಟ್ಟು ದೂರ. ಇದನ್ನ ಇನ್ನೊಂದು ವಿಧಾನದಿಂದನೂ ಮಾಡಬಹುದು. ಹೇಗೆ ಅಂತಂದ್ರೆ, ಇಲ್ಲಿ ಆರ್ ಇದೆ ಅಲ್ಲ, ಇದನ್ನ 12 ಮಾಡ್ಕೋಬಹುದು. ಅಂದ್ರೆ ಒಂದ್ ಸೈಡ್ ಇಷ್ಟಾಗತ್ತೆ ಅಂದ್ರೆ 18, 75 × 12 ಮಾಡಿದ್ರು ಕೂಡ ಅಷ್ಟೇ ಆನ್ಸರ್ ಬರುತ್ತೆ. ಯಾಕಂತಂದ್ರೆ ಒಂದೇ ಸೈಡ್ ಆಗುತ್ತೆ ಇದು. ನಾನು ಈ ತರ ಕೂಡಿಸಿ ಒಂದ್ ದಿನದ ತಕೊಂಡು 6 × 8 ಮಾಡಿದೀನಿ. 6 × 6 ಒಂದ್ ಸೈಡ್ ಆಗುತ್ತೆ. ಇದು 12 ಮಾಡಿದ್ರು ಕೂಡ ಏನಾಗುತ್ತೆ, ಆನ್ಸರ್ ಇಷ್ಟೇ ಬರುತ್ತೆ. ಮಾಡಿ ನೋಡಿ, ಬೇಕಂದ್ರೆ ಯಾವ್ದಾದ್ರು ವಿಧಾನದಿಂದ ಮಾಡಬಹುದು, ಇದು ಈಸಿ ಆಗುತ್ತೆ. ಒಂದ್ ದಿನದ ನಾವು ಕಂಡು ಹಿಡ್ಕೊಂಡ್ಬಿಟ್ರೆ ಅದನ್ನ 6 ಗುಣಾಕಾರ ಮಾಡೋದು. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್ ಪ್ರಾಬ್ಲಮ್, 12 ನೋಡಿ ಏನಿದೆ. ಒಂದು ಪಾತ್ರೆಯು 4 liters and 500 milliliters ಮೊಸರನ್ನು ಹೊಂದಿದೆ. 25 milliliters ಗಾತ್ರವಿರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲು ಸಾಧ್ಯವಿದೆ ಅಂತ ಕೇಳಿದ್ದಾರೆ ನೋಡಿ. ಒಂದು ಪಾತ್ರೆಯಲ್ಲಿನ ಮೊಸರು, ಒಂದು ಪಾತ್ರೆಯಲ್ಲಿ ಎಷ್ಟು ಹಿಡಿತದ, 4 liters, 500 milliliters. ಲೋಟದ ಪ್ರಮಾಣ ಎಷ್ಟು, 25 milliliters. ಹೌದಾ, ಹಾಗಾದ್ರೆ ಅದಿನ್ನು ತುಂಬಾಕ ಎಷ್ಟು ಲೋಟ ಬೇಕಾಗ್ತದ ಅಂತ ಕೇಳಿದ್ದಾರೆ. ಫಸ್ಟ್ ಇದನ್ನ ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಕೋಬೇಕು. 1 liters = 1,000 milliliters, ಇದು ನಮ್ಗೆ ಗೊತ್ತಿರ್ಬೇಕು. ಹಾಗಾದ್ರೆ ಇದು ಎಷ್ಟಾಗುತ್ತೆ ಹೇಳಿ, ಇವಾಗ 4,500 milliliters. ಓಕೆ, 4,500 milliliters ಆಯ್ತು. ಇದು ಯಾವ್ದು, ಇದು ಮ್ಯಾಲಿಂದಿತ್ತು. ಈಗ ಆ ಒಂದು ಲೋಟದೊಳಗೆ ಎಷ್ಟು ಹಿಡಿತದ ಅಂತ ಹೇಳಿದ್ದಾರೆ ಅವರು. 25 milliliters ಗಾತ್ರ ಇರ್ತಕ್ಕಂತ ಎಷ್ಟು ಲೋಟಗಳಲ್ಲಿ ಅದನ್ನ ತುಂಬಬಹುದು ಟೋಟಲ್. ಇದು ಟೋಟಲ್ ಮೊಸರು 4,500 milliliters ಆತ. ಒಂದ್ ಗ್ಲಾಸ್ನೊಳಗ 25 milliliters ಹಿಡಿತದ. ಹಾಗಾದ್ರೆ ಎಷ್ಟು ನಾವು ಅದನ್ನ ಏನ್ ಮಾಡ್ಬೋದು, ಎಷ್ಟು ಗ್ಲಾಸ್ಗಳಲ್ಲಿ ಇದು ಎಲ್ಲ ಹಾಕಿದ್ರೆ ಖಾಲಿ ಆಗ್ತದ ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು, ಈಗ ಡಿವೈಡ್ ಮಾಡ್ಬೇಕಲ್ಲ ನೋಡಿ. 4,500 ಭಾಗಾಕಾರ ಮಾಡಿ ಅಥವಾ ಕಡಿತ ಹೊಡೀರಿ, ಹೇಗಾದ್ರೂ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ. ಈಗ 0, 5 ಇದೆ ಅಲ್ಲ, ಏನ್ ಮಾಡೋಣ, 5 ಕಡಿತ ಹೊಡೆಯೋಣ. 5, 5, 25, 5, 9, 45, 0, 0 ನೋಡಿ, 900 ಉಳ್ದದ 5. ನೆಕ್ಸ್ಟ್ 5, 1, 5, 1, 5, 4 ಉಳಿತದ 5, 8, 40, 0, 180. ಕನಿಸ್ತಾ ಇದೆಯಲ್ಲ ಎಷ್ಟು ಲೋಟಗಳು ಬೇಕಾಗ್ತವೆ ವಿದ್ಯಾರ್ಥಿಗಳೇ. 180 ಲೋಟಗಳಲ್ಲಿ ಆ ಒಂದು 4,500 milliliters ಮೊಸರವನ್ನ ನಾವು ತುಂಬಬಹುದು. ಅರ್ಥ ಆಯ್ತಲ್ಲ. ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಅಂತಂದ್ರೆ, ವಾಕ್ಯರೂಪದ ಸಮಸ್ಯೆಗಳನ್ನ ಓದಿ ಅಲ್ಲಿ ಯಾವ ಕ್ರಿಯೆಯನ್ನ ಮಾಡಬೇಕು ನೋಡಿ. 12 ಲೆಕ್ಕಗಳನ್ನ ನಾನು ನಿಮಗೆ ತಿಳಿಯುವ ರೀತಿಯಲ್ಲಿ, ಬಹಳ ಸರಳವಾಗಿ ತಿಳಿಯುವ ರೀತಿಯಲ್ಲಿ ತಿಳಿಸಿದ್ದೀನಿ.
ಅಷ್ಟಾದ್ರೂ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿ ಕೇವಲ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಈ ನಾಲ್ಕು ಕ್ರಿಯೆಗಳನ್ನೇ ಮಾಡಬೇಕು. ಆದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು ನಾವು ತಿಳ್ಕೊಬೇಕು, ಅದನ್ನ ಅಷ್ಟೇ ಅಲ್ಲಿ ತಿಳ್ಕೊಬೇಕಾದಂತದ್ದು. ಓಕೆ, ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಂದಿಷ್ಟು ಲೆಕ್ಕಗಳನ್ನ ಏನ್ ಮಾಡೋಣ, ಬಿಡಿಸೋಣ. ಈ 1.2 ಇಲ್ಲಿಗೆ ಏನಾಯ್ತು, ಮುಗಿತು. 12 ಲೆಕ್ಕಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ವೀಕ್ಷಿಸಿ. ವಿಡಿಯೋಗಳನ್ನ ವೀಕ್ಷಿಸ್ತಿರ್ತಾರೆ, ಆದ್ರೂ ಕೆಲವೊಂದಿಷ್ಟು ಮಂದಿ ಡಿಸ್ಲೈಕ್ ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರತಕ್ಕಂಥದ್ದು. ಆದ್ರೂ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ, ಯಾಕಂದ್ರೆ ಕಲಿಕೆ ನಿರಂತರವಾಗಿರಲಿ, ಇನ್ನೂ ಶಾಲೆಗಳು ಪ್ರಾರಂಭ ಆಗಿಲ್ಲ, ಅದಕ್ಕೋಸ್ಕರ ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಒಂದು ಚಾನೆಲ್ ಮುಖಾಂತರ ಅವರಿಗೆ ಒಂದಷ್ಟು ಜ್ಞಾನವನ್ನು ಹಂಚ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಒಂದು ಉಪಯೋಗ ಮತ್ತು ತೆಗೆದುಕೊಳ್ಬೇಕು ನೀವು, ಅದಕ್ಕೆ ನಿಮ್ಮ ಸಹಾಯ ಸಹಕಾರನೂ ಕೂಡ ನಮಗೆ ಅವಶ್ಯಕವಾಗಿರ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.